ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ದೇವಾನಂದ್ ಸಾರಿ ಸೆಂಟರ್ ಗುಣಮಟ್ಟಕ್ಕೆ ಹೆಸರು ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬ್ ಮಾರ್ಕೆಟ್ ಕಲಬುರಗಿ ದೂರವಾಣಿ 0847226159 ಲಗೇಜ್ ಶಾಪಿ The biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, VV Sang Shopping Complex, opposite Veterinary Hospital, Sedam Road, Gulbarga. Contact number 0847-236-333 or 97421-36333. ನಮಸ್ಕಾರ, ಇಂಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಲಬುರಗಿ ರೈಲ್ವೆ ನಿಲ್ದಾಣ ಎಂದು ಬದಲಾಯಿತು ಗುಲ್ಬರ್ಗ ರೈಲ್ವೆ ನಿಲ್ದಾಣದಲ್ಲಿನ ನಾಮಫಲಕ. ಕನ್ನಡ ಪರ ಸಂಘಟನೆಗಳ ಹೋರಾಟಕ್ಕೆ ಸಿಕ್ತು ಪ್ರತಿಫಲ. ರೈತರ ಸಾಲ ಮನ್ನಾ ಮಾಡಿದ್ರೆ ಆಯ್ತಾ? ಬೆಳೆದ ಬೆಲೆಗೆ ಸೂಕ್ತ ಬೆಂಬಲ ಕೊಡಿ ಸ್ವಾಮಿ. ಬೆಲೆ ಸಿಗದ ರೈತರ ಗೋಳು ಕೇಳೋರು ಯಾರು? ದಿವಂಗತ ಡಾಕ್ಟರ್ ಮುರಳೀಧರ್ ರಾವ್ ಸ್ಮರಣಾರ್ಥ ಬಸವೇಶ್ವರ ಮೆಡಿಕಲ್ ಕಾಲೇಜಿನಲ್ಲಿ ಉಪನ್ಯಾಸ ಕಾರ್ಯಕ್ರಮ ಆಯೋಜನೆ. ಈಗ ವಾರ್ತೆಗಳ ವಿವರ.
ಗುಲ್ಬರ್ಗ ರೈಲ್ವೆ ನಿಲ್ದಾಣದಲ್ಲಿನ ನಾಮಫಲಕವನ್ನು ಕಲಬುರಗಿ ರೈಲ್ವೆ ನಿಲ್ದಾಣ ಎಂದು ಬದಲಿಸಿದ್ದು ಕನ್ನಡ ಪರ ಸಂಘಟನೆಗಳ ಹೋರಾಟಕ್ಕೆ ಫಲ ದೊರಕಿದಂತಾಗಿದೆ. ವರ್ಷಗಳ ಹೋರಾಟದ ಫಲವಾಗಿ ಗುಲ್ಬರ್ಗ ಹೆಸರನ್ನು ಕಲಬುರಗಿ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂತ್ರಿಮಂಡಲದಲ್ಲಿ ಅಂಗೀಕರಿಸಿ ಆದೇಶ ಹೊರಡಿಸಿದ್ರು. ನಂತರ ರಾಜ್ಯದ ಸರ್ಕಾರಿ ಕಡತಗಳಲ್ಲಿ ಕಲಬುರಗಿ ಎಂದೇ ಬಳಕೆಯಾಗುತ್ತಿತ್ತು. ಆದರೆ ಗುಲ್ಬರ್ಗ ರೈಲ್ವೆ ನಿಲ್ದಾಣ ಎಂಬ ನಾಮಫಲಕವಿತ್ತು. ರೈಲ್ವೆ ಕೇಂದ್ರ ಸರ್ಕಾರದ ಅಡಿಯಲ್ಲಿದ್ದರಿಂದ ರೈಲ್ವೆ ನಿಲ್ದಾಣದ ಹೆಸರನ್ನು ಬದಲಿಸಿದಿಲ್ಲ. ಇದಕ್ಕೆ ಅನೇಕ ಕನ್ನಡ ಪರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದವು. ಕೆಲ ದಿನಗಳ ಹಿಂದೆ ಕೇಂದ್ರ ಸರ್ಕಾರವು ಗುಲ್ಬರ್ಗ ರೈಲ್ವೆ ನಿಲ್ದಾಣವನ್ನ ಕಲಬುರಗಿ ರೈಲ್ವೆ ನಿಲ್ದಾಣ ಎಂದು ಮರುನಾಮಕರಣ ಮಾಡಿ ಆದೇಶ ಹೊರಡಿಸಿತ್ತು. ಈಗ ರೈಲ್ವೆ ನಿಲ್ದಾಣದಲ್ಲಿ ಕೆಲ ನಾಮಫಲಕಗಳಲ್ಲಿ ಕಲಬುರಗಿ ರೈಲ್ವೆ ನಿಲ್ದಾಣ ಎಂದು ಹೊಸದಾಗಿ ನಮೂದಿಸಲಾಗಿದೆ. ದ್ವಾರದ ಬಳಿ ನಾಮಫಲಕದಲ್ಲಿ ಗುಲ್ಬರ್ಗ ಎಂದೇ ಇದ್ದು ಕೆಲ ದಿನಗಳಲ್ಲಿಯೇ ಅದನ್ನು ಸಹ ಕಲಬುರಗಿ ಎಂದು ಬದಲಿಸುವುದಾಗಿ ನಿಲ್ದಾಣದ ಅಧಿಕಾರಿಗಳು ತಿಳಿಸಿದ್ದಾರೆ. ಸ್ಟೇಷನ್ ಡೆಪ್ಟಿ SSPA ನರಗುಂದಕರ್ ಅವರು ಇನ್ವಾಹಿನಿಗೆ ಮಾಹಿತಿ ನೀಡಿದರು. ರೈಲ್ವೆ ಕಿ ತರಫ ಸೆ ಗುಲ್ಬರ್ಗ ಸ್ಟೇಷನ್ ಕಾ ನಾಮ ಕಲಬುರಗಿ ರಖನೆ ಕಾ ಜಬ್ ನಿರ್ಣಯ ಲಿಯಾ ಗಯಾ ತೋ ಯಹಾಂ ಸೆ ಹಮ್ನೆ ಡಿಸಿ ಆಫಿಸ್ ಕೋ ಕಾಂಟ್ಯಾಕ್ಟ್ ಕಿಯಾ ಉನ್ಸೆ ಏಕ್ ಲೆಟರ್ ಲೇಕೆ ಫಿರ್ ವೋ ಲೆಟರ್ ಲೇಕೆ ಹಮಾರ ಆದ್ಮಿ ರೈಲ್ವೆ ಕಾ ಆದ್ಮಿ ಬೆಂಗಳೂರು ಗಯಾ ವಹಾಂ ಕೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಜೋ ಹೈ ಉನ್ಸೆ ಮಿಲ್ ಕೆ ಗುಲ್ಬರ್ಗ ಕಾ ನಾಮ ಕಲಬುರಗಿ ಬೋಲ್ಕೆ ಸೆ ತೀನ್ ಲ್ಯಾಂಗ್ವೇಜ್ ಮೇ ಕನ್ನಡ ಇಂಗ್ಲಿಷ್ ಔರ್ ಹಿಂದಿ ಮೇ उनकी तरफ से लेके आए और इधर आके फिर से डीसी ऑफिस को सबमिट किया और फिर बाद में पूरा परमिशन प्रोसेस पूरा होने के बाद ये स्टेशन का नाम कलबुरगी बोल के रख दिया. अभी इसका कोड भी KLBG है जबकि पहले गुलबर्ग का GR बोल के था.
ಶ್ರಾವಣದಲ್ಲಿ ಭರ್ಜರಿ ವ್ಯಾಪಾರದ ನಿರೀಕ್ಷೆ ಇಟ್ಟುಕೊಂಡು ರೈತನೋರ್ವ ಚೆಂಡು ಹೂ ಬೆಳೆದು ಮಾರುಕಟ್ಟೆಗೆ ಬಂದು ಬೆಲೆ ಕೇಳಿ ಏನು ಮಾಡಬೇಕು ಎಂದು ತಿಳಿಯದೆ ನಡು ರಸ್ತೆಯಲ್ಲಿ ತಾನು ಬೆಳೆದ ಚೆಂಡು ಹೂನೆಲ್ಲ ರಸ್ತೆಗೆ ಚೆಲ್ಲಿದ ಹೃದಯ ಕರಗುವಂಥ ಘಟನೆ ಕಲಬುರಗಿ ನಗರದ ಹೊರವಲಯದಲ್ಲಿ ಕಂಡುಬಂತು. ರೈತರ ಸಾಲ ಮನ್ನಾ ಮಾಡುವುದೇ ರಾಜಕೀಯ ಪಕ್ಷಗಳ ಚುನಾವಣಾ ಪ್ರಚಾರದ ಬಹುದೊಡ್ಡ ಕಿಮಿಕ್ ಆಗಿರುವಾಗ ರೈತರ ಸಾಲ ಮಾಡದಂತೆ ಬೆಳೆಗಳಿಗೆ ವೈಜ್ಞಾನಿಕ ಬೆಂಬಲ ಬೆಲೆ ಕೊಡುವ ಬಗ್ಗೆ ಕಿಂತಿಷ್ಟು ಕಾಳಜಿ ತೋರದ ಸರ್ಕಾರಗಳ ಇದ್ದರಷ್ಟು ಬಿಟ್ಟರಷ್ಟು ರೈತರ ಬಗ್ಗೆ ಇರುವ ತೋರುವ ಡೊಂಗಿ ಕಾಳಜಿ ಯಾವನಿಗೆ ಬೇಕು ಸ್ವಾಮಿ? ಕಷ್ಟಪಟ್ಟು ಬೆವರು ಸುರಿಸಿ ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಸಿಗದಿದ್ದರೆ ರೈತ ಏನು ಮಾಡಬೇಕು? ಮಾರುಕಟ್ಟೆಯಲ್ಲಿ ತಾನು ಬೆಳೆದ ಚೆಂಡು ಹೂವಿಗೆ ಬೆಲೆ ಸಿಗದಿದ್ದಾಗ ಇಲ್ಲೊಬ್ಬ ರೈತ ಸುಮಾರು 18 ಕ್ವಿಂಟಲ್ ಬೆಳೆಯನ್ನ ಹೀಗೆ ರಸ್ತೆಯಲ್ಲಿ ಸುರಿದು ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾನೆ. ಜೈ ಜವಾನ್ ಜೈ ಕಿಸಾನ್ ಎಂಬ ಮಾತಲ್ಲಿ ದೇಶ ಕಾಯೋ ಸೈನಿಕರಿಗೆ ತೋರುವ ಕಾಳಜಿ, ಹೊಲಗಳಲ್ಲಿ ರಕ್ತ ಸುರಿಸಿ ಇಡೀ ದೇಶಕ್ಕೆ ಅನ್ನ ಹಾಕುವ ರೈತನ ಬಗ್ಗೆಯೂ ನಮ್ಮ ನಾಳುವ ಜನಪ್ರತಿನಿಧಿಗಳಿಗೆ ಇದ್ದರೆ ರೈತ ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಎದುರಾಗುತ್ತಿರಲಿಲ್ಲ. ಈ ರೈತನ ಅಸಹಾಯಕತೆಯನ್ನ ಅವನ ಮಾತಲ್ಲಿ ಒಮ್ಮೆ ನೀವೇ ಕೇಳಿ. ಬಂಡವಾಳ ಕೂಡ ವಾಪಸ್ ಬರದೇ ಇರೋ ರೀತಿ ಮಾರುಕಟ್ಟೆಯಲ್ಲಿ ಬೆಲೆ ನಿಗದಿಪಡಿಸುವ ದಲ್ಲಾಳಿಗಳ ಹಾವಳಿ ಬಗ್ಗೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ವಿದೇಶಕ್ಕೆ ತೆರಳಿ ವೈಜ್ಞಾನಿಕ ಮಾದರಿಯಲ್ಲಿ ಕೃಷಿ ನೀತಿ ಅಳವಡಿಸುವುದಾಗಿ ಹೇಳುವ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಮೊದಲು ಬೆಳೆಗಳಿಗೆ ಸೂಕ್ತ ಬೆಂಬಲ ಬೆಲೆ ನೀಡುವ ಬಗ್ಗೆ ಕಿಂಚಿತ್ತಾದರೂ ಆಲೋಚಿಸಬೇಕಾಗಿದೆ. ದಿವಂಗತ ಡಾಕ್ಟರ್ ಮುರಳೀಧರ್ ರಾವ್ ಸ್ಮರಣಾರ್ಥ ಉಪನ್ಯಾಸ ಕಾರ್ಯಕ್ರಮವನ್ನು ಕಲಬುರಗಿ ನಗರದ ಬಸವೇಶ್ವರ ವೈದ್ಯಕೀಯ ಕಾಲೇಜು ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಉಪಸ್ಥಿತ ಗಣ್ಯರು ಡಾಕ್ಟರ್ ಮುರಳೀಧರ್ ರಾವ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ಸಮರ್ಪಿಸಿದರು. ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಆಗಮಿಸಿದ್ದ ಡಾಕ್ಟರ್ ಅಜಯ್ ಕುಮಾರ್ ಅವರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮವನ್ನ ಉದ್ದೇಶಿಸಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಭೀಮಾಶಂಕರ್ ಬಿಲ್ಗುಂದಿ ಅವರು ಮಾತನಾಡಿದ್ದರು. ನಮ್ಮ ಗುಲ್ಬರ್ಗದ ಯಾರೋ ಡಾಕ್ಟರ್ ಬಂದಿದ್ರು, ನಮ್ಮ ಏರಿಯಾಕ್ಕೆ ಅವರು ಬಹಳ ಸರ್ವಿಸ್ ಕೊಟ್ಟಿದ್ದಾರೆ. ಯಾಕಂದ್ರೆ ಇವತ್ತೆಲ್ಲ ಫೆಸಿಲಿಟಿ ಇದೆ, ಆ ಟೈಮಲ್ಲಿ ಏನು ಫೆಸಿಲಿಟಿ ಇರಲಿಲ್ಲ. ಇವತ್ತಿನ ದಿವಸ ಎಲ್ಲರಿಗೂ ಏನದ ಅಂತಂದ್ರೆ ಅವ್ರು ನೆನೆಸ್ಕೋಬೇಕಂದ್ರೆ ನಮ್ಮ ಊರಲ್ಲೇ ಇದ್ದಂಗೆ ಇರ್ತಾವ ಬಹಳಷ್ಟು ಬಟ್ಟೆ ಮ್ಯಾಗೆ ಅನಿಸುವಷ್ಟು ಡಾಕ್ಟರ್ ಇದ್ದರು. ಯಾಕಂದರೆ ಅವ್ರ ಸರ್ವಿಸಸ್ ನಮ್ಮ ಮೆಡಿಕಲ್ ಕಾಲೇಜ್ಗೂ ಜಾಸ್ತಿ ಇದೆ. ನಾನು ಅವ್ರ ಸ್ಟೂಡೆಂಟಾಗಿನೂ ವರ್ಕ್ ಮಾಡಿದ್ದೀನಿ, ಆ್ಯಸ್ ಎ ಎಮ್ ಬಿ ಬಿ ಎಸ್ ಸ್ಟೂಡೆಂಟಾಗಿ ಅವ್ರು ನಮ್ಮ ಪಾಠ ಕಲಿಸಿದ್ದಾರೆ. ಮತ್ತು ಹಿ ವಾಸ್ ಎ ಗುಡ್ ಫಿಸಿಷಿಯನ್,
ಎಲ್ಲ ರೀತಿಯಲ್ಲಿ ನಮ್ಗೇನು ನೀರಾಗಿ ಸರ್ವ್ ಮಾಡಿದ್ದಾರೆ. ಇದ್ರ ಬಗ್ಗೆ ಒಂದು ಎರಡು ಮಾತು ಹೇಳಿದ್ದೀನಿ. ಥ್ಯಾಂಕ್ ಯು ಮನೆ. ಈ ಸಂದರ್ಭದಲ್ಲಿ ಎಚ್ಕೆಎಸ್ ಸದಸ್ಯರು, ಬಸವೇಶ್ವರ ವೈದ್ಯಕೀಯ ಕಾಲೇಜು ಸಿಬ್ಬಂದಿ ಸೇರಿದಂತೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಸಾಲ ವಾಪಸ್ ಕೇಳಿದ್ದಕ್ಕೆ ಮಹಿಳೆ ಮೇಲೆ ಹಲ್ಲೆ, ಮಾಡಬೋಳ್ ಎಸ್ಐ ಮೇಲೆ ಆರೋಪ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ಡಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿಂಗ್, the biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One stop destination for luggages. Visit Luggage Shoppe, BB Sang Shopping Complex, opposite Veterinary Hospital, Sedam Road, Gulbarga. Contact number 08472236333 or 97421-36333. ವಿರಾಮದ ನಂತರ ಮತ್ತೊಮ್ಮೆ ಇಂಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಸಾಲ ಮರುಪಾವತಿಸುವಂತೆ ಕೇಳಿದ್ದಕ್ಕೆ ಮಹಿಳೆ ಮೇಲೆ ಎಎಸ್ಐ ಮಾರಣಾಂತಿಕ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಮಾತಾಡ್ಬೇಕಂತ ಹೇಳಿ ಇಲ್ಲಿ ಬಂದಿದ್ವಿ. ಹಾ, ನೀವೆಲ್ಲರೂ ನಮಗೆ ಸಹಾಯ ಮಾಡಬೇಕಂತ. ಏನಂತಂದರೆ ಶ್ರೀ ರವಿ ಮುದ್ದಡಿ ಎಎಸ್ಐ ಮಾಡ್ಗೋಳ್ ಪೊಲೀಸ್ ಠಾಣೆ ಮನೆ ನಂಬರ್ ಇಷ್ಟು ಏನಂತಾರೆ 11-8-0-9-8 ರಾಮನಗರ್ ಹತ್ತಿರ ಕಲಬುರಗಿ. ಈತನು ನನ್ನ ದಿವಂಗತ ಶ್ರೀಮಂತ್ ಕಟ್ಟಿಮನಿ ಇವರ ನನ್ನ ಪತಿಯಾಗಿದ್ದು ಪರಿಚಯವಿದ್ದ ಕಾರಣ ನಮ್ಮ ಮನೆಗೆ ಆಗಾಗ ನನ್ನ ಪತಿಯ ಜೊತೆ ನಮ್ಮ ಮನೆಗೆ ಬಂದು ಹೋಗುತ್ತಿದ್ದರಿಂದ ನಾನು ಅವರಿಗೆ ಅಡಚಣೆ ಇದ್ದಾಗ ಕೈಗಳವಾಗಿ
ಹಣ ಕೊಡುತ್ತಿದ್ದೆ. ಚಿತ್ತಾಪುರ ತಾಲೂಕಿನ ಮಾಡಗೂರು ಠಾಣೆಯ ಎಎಸ್ಐ ರವಿ ಮುದ್ದಡ್ಗಿ ತನ್ನ ಮೇಲೆ ಮಾರಕಾಸ್ತ್ರದಿಂದ ಮಾರಣಾಂತಿಕ ಹಲ್ಲೆ ಮಾಡಿದ್ದಲ್ಲದೆ ಅಧಿಕಾರದ ಪ್ರಭಾವ ಬಳಸಿ ತೆಗೆದುಕೊಂಡಿರುವ ಸಾಲದ ಹಣ ಹಿಂದಿರುಗಿಸುತ್ತಿಲ್ಲ ಎಂದು ಇಲ್ಲಿನ ಕೈಲಾಶ್ ನಗರದ ನಿವಾಸಿ ಸಂಗಮ್ಮ ಎಂಬುವರು ಆರೋಪಿಸಿದ್ದಾರೆ. ಹಾಗಾದ್ರೆ ಯಾವ ಪೊಲೀಸರು ಬರ್ಲಿಕ್ಕೆ ರೆಡಿ ಇಲ್ಲ ಅಲ್ಲಿ, ಯಾಕಂದ್ರೆ ಪೊಲೀಸರು ಮಾಡಿದ್ರೆ ಬಿಟ್ಬಿಡ್ತಾರ, ಸಾರ್ವಜನಿಕರು ಮಾಡಿದ್ರ ಅಂದ್ರೆ ಮಾಡ್ಲಿಲ್ಲ ಅಂದ್ರೂ ಕರ್ಕೊಂಡು ಹೋಗ್ತಾರ, ಮಾಡಿದ್ರಂದ್ರೆ ದುಡ್ಡು ತಗೊಂಡು ನೀ ಹೋಗು ಬಂದಿಲ್ಲ ನನಗೆ ಸಿಕ್ಕಿಲ್ಲ ಅಂತ ಹೇಳಿ ರಿಪೋರ್ಟ್ ಬರ್ದು ಕೊಡ್ತಾರೆ. ಇವ್ರು ಮಾಡಿದರೆ ಪುಣ್ಯ, ಒಂದು ಬಡವ ಜನರು ನಿಶಕ್ತರು ಹಂಗೆ ಮಾಡಿದರೆ ಅವರಿಗೆ ನೀ ಪಾಪ ಮಾಡಿದ್ದಿ ನೀನ್ ತಪ್ಪು ಮಾಡಿದ್ದಿ ಅಂತ ಹೇಳಿ ಅವರಿಗೆ ಪೊಲೀಸರು ಟಾರ್ಚರ್ ಕೊಡ್ತಾ ಇದ್ದಾರೆ, ಇದು ತಪ್ಪು. ಮದುವೆ ಕಾರ್ಯಕ್ರಮಕ್ಕಾಗಿ 5 ಲಕ್ಷ ರೂಪಾಯಿ ಕೈಗಡ ರೂಪದಲ್ಲಿ ರವಿ ಪಡೆದಿದ್ರು. ಆದರೆ ಹಣ ಮರಳಿ ಕೇಳಿದರೆ ಕಳೆದ 28ರಂದು ಮನೆಗೆ ನುಗ್ಗಿ ಕೊಡಲಿಯಿಂದ ಹಲ್ಲೆ ಮಾಡಿದ್ದಾರೆ. ಹಲ್ಲೆಯಾದ ತಕ್ಷಣ ರಕ್ತ ಸಿಕ್ತವಾಗಿ ನ್ಯೂ ರಾಘವೇಂದ್ರ ಕಾಲೋನಿಯ ಪೊಲೀಸ್ ಠಾಣೆಗೆ ಹೋಗಿ ದೂರು ಸಲ್ಲಿಸಿದ್ರು ಸಹ ಪೊಲೀಸರು ಕ್ರಮ ಕೈಗೊಂಡಿರಲಿಲ್ಲ. ಬದಲಾಗಿ 4 ಲಕ್ಷ ರೂಪಾಯಿಗೆ ಸಂಧಾನ ಮಾಡಿಸಿದ್ದಾರೆ, ಆ ಹಣ ಕೂಡ ಕೊಡುತ್ತಿಲ್ಲ ಎಂದು ಮಹಿಳೆ ಸಂಗಮ್ಮ ದೂರಿದ್ದಾಳೆ. ಆದರೆ ಸಂಗಮಳ ಆರೋಪವನ್ನ ಪೊಲೀಸಪ್ಪ ತಳ್ಳಿ ಹಾಕಿದ್ದಾರೆ. ಮಹಿಳೆ ತನ್ನ ಹತ್ತಿರದ ಸಂಬಂಧಿ, ಸರ್ಕಾರಿ ಸೇವೆಯಲ್ಲಿದ್ದ ಆಕೆಯ ಪತಿ ತೀರಿಕೊಂಡಿದ್ದು ಆತನ ಬದಲಾಗಿ ಆಕೆಗೆ ಸರ್ಕಾರಿ ನೌಕರಿ ಸಿಕ್ಕಿದೆ. ಕೆಲ ದಿನಗಳ ಹಿಂದೆ ಮನೆ ಕಟ್ಟಿಕೊಂಡಿದ್ದಾಳೆ. ಆದರೆ ಮನೆ ಕಟ್ಟಲು ಹಣವಿಲ್ಲ ಎಂದಾಗ ಮನೆ ಕಟ್ಟಲು ಅಗತ್ಯ ವಸ್ತುಗಳನ್ನು ತೆಗೆದುಕೊಡಲಾಗಿದೆ, ಆ ಹಣ ಇಲ್ಲಿವರೆಗೆ ಪಾವತಿಸಿಲ್ಲ, ಕೇಳಿದ್ರೆ ಇಲ್ಲದ ನೆಪವೊಡ್ಡಿ ನನ್ನ ಮೇಲೆಯೇ ಆರೋಪ ಮಾಡುತ್ತಿದ್ದಾಳೆ ಎಂದು ಹೇಳಿದ್ದಾರೆ. ಸರದಿ ಅರ್ಜಿ ಎಸ್ ಪಿ ಅವರಿಗೆ ಕೊಟ್ಟರು, ಅವರು ಕೂಡ ಅದಕ್ಕೆ ರೆಸ್ಪಾನ್ಸ್ ಮಾಡುತ್ತಿಲ್ಲ. ಸಾಮಾನ್ಯ ಜನರಿದ್ದರೆ ಕಾನೂನು ಕ್ರಮ ಕೈಗೊಳ್ಳುತ್ತೀರಿ, ಆದರೆ ಡಿಪಾರ್ಟ್ಮೆಂಟ್ನಲ್ಲಿ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುವುದಿಲ್ಲ ಮತ್ತು ಅಷ್ಟೇ ಅರೆಸ್ಟ್ ಮಾಡುವುದಿಲ್ಲ ಮತ್ತು ಡಿಪಾರ್ಟ್ಮೆಂಟ್ ಅವರಿಗೆ ಅಮಾನತುಗೊಳಿಸಲಿಲ್ಲ. ಮೇಲ್ ಕಾಣಿಸಿದ ಮಹಿಳಾ ಸಂಘಟನೆಯವರಿಗೆ ಫರ್ಯಾದಿದಾರರು ಬಂದು ಹೇಳಿದಳು ನಮಗೆ ಕಾನೂನಿನಿಂದ ಆಕೆಯ ಮೇಲೆ ತಾನು ಹಲ್ಲೆ ನಡೆಸಿಲ್ಲ, ತಾವೇ ಜಗಳವಾಡಿ ರಕ್ತ ಗಾಯ ಮಾಡಿಕೊಂಡು ತನ್ನ ಮೇಲೆ ದೂರು ಕೊಟ್ಟಿದ್ದಾಳೆಂದು ರವಿ ಹೇಳಿಕೊಂಡಿದ್ದಾರೆ. ಸದ್ಯ ರಾಘವೇಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ತನಿಖೆ ನಂತರವಷ್ಟೇ ತಪ್ಪು ಯಾರೆಂಬುದು ತಿಳಿದು ಬರಬೇಕಿದೆ. ಸಿಕ್ಕಿರುವುದಿಲ್ಲ, ನಮ್ಮನ್ನು ಹುಡುಕಿಕೊಂಡು ಬಂದಾಗ ಆರ್ ಜಿ ನಗರ್ ಪೊಲೀಸ್ ಠಾಣೆಗೆ ಹೋಗಿ ವಿಚಾರಣೆಯಾಯಿತು. ಸಂಘಟನೆಯವರು ಹೋಗಿ ಅಲ್ಲಿ ವಿಚಾರಣೆ ಮಾಡಿದರು, ಅಲ್ಲಿಯೂ ಯಾರೂ ಸಹ ಅರ್ಜಿಗೆ ರೆಸ್ಪಾನ್ಸು ಕೊಟ್ಟಿರುವುದಿಲ್ಲ. ಮತ್ತು ಸಂಘಟನೆಯವರು ಎಸ್ ಪಿ ಆಫೀಸಿ ಕಚೇರಿ 4 ದಿನ ಎಸ್ ಪಿ ಆಫೀಸಿಗೆ ಕಚೇರಿಗೆ ಹೋದಾಗ ಸಂದರ್ಶನ ಟೈಮಿಂಗ್ ನೋಡ್ರಿ 2:30 ಇತ್ತು, ಆದರೆ ಎಸ್ ಪಿ ಸಾಹೇಬರು ಅಲ್ಲಿರಲಿಲ್ಲ. 2:00 to 3:00 ಏನು ಸಂದರ್ಶನ ಟೈಮ್ ಇದೆ, 4 ದಿನ ಆದರೂ ಪ್ಲಾಸ್ಟಿಕ್ನಿಂದ ಆಗುತ್ತಿರುವ ಮಾಲಿನ್ಯದ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲು ಕಾಜಾ ಶಿಕ್ಷಣ ಸಂಸ್ಥೆಯ ಮುಂದಾಗಿದ್ದು ಈ ನಿಟ್ಟಿನಲ್ಲಿ ಸೆಪ್ಟೆಂಬರ್ 1ರಂದು ಕಲಬುರಗಿ ನಗರದಲ್ಲಿ ಬಿಬಿ ರಜಾ ಕಾಲೇಜಿನಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯದ ಪುನರ್ಬಳಕೆ ಕುರಿತು ಕಾರ್ಯಾಗಾರ ಹಾಗೂ ವಸ್ತು ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಬಿ ರಜಾ ಮಹಿಳಾ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಬೇಬಾ ಪರ್ವೀನ್ ತಿಳಿಸಿದ್ದಾರೆ. Have to highlight here is that I think some majority of the houses now they are getting rid of the plastic bags because our students are collecting the entire plastic bags and they are reusing it and they are making beautiful artifacts not only from the plastic bags but also from the plastic bottles which are not used further and they are trying to create we are trying to create awareness and this workshop is it is workshop cum exhibition sale where the artifacts which are prepared by the students they will be displayed to the common public and this is open for all, anybody can come and our students along with the staff they will be giving training to how to prepare the
ಪತ್ರಿಕಾಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಕಸದಿಂದ ರಸ ಮಾಡುವಂತೆ ಪ್ಲಾಸ್ಟಿಕ್ ಬಳಕೆ ಕಡಿಮೆಗೊಳಿಸುವುದು, ಪುನರ್ ಬಳಕೆ ಮಾಡುವುದು ಮತ್ತು ಬಳಕೆಯಾದ ಪ್ಲಾಸ್ಟಿಕ್ ಅನ್ನು ಪುನರ್ ಉತ್ಪಾದನೆ ಮಾಡುವ ಕುರಿತು ಜನರಲ್ಲಿ ತಿಳುವಳಿಕೆ ಮೂಡಿಸುವುದು ಈ ಕಾರ್ಯಾಗಾರದ ಉದ್ದೇಶವಾಗಿದೆ. ಈ ಕಾರ್ಯಾಗಾರದಲ್ಲಿ ಪ್ಲಾಸ್ಟಿಕ್ನಿಂದ ಶೋಪೀಸ್ ಫ್ಲವರ್ ಪಾಟ್ ಸೇರಿದಂತೆ ವಿವಿಧ ಮಾದರಿಗಳನ್ನು ವಿದ್ಯಾರ್ಥಿಗಳು ತಯಾರಿಸಿದ್ದು, ಇವುಗಳ ಕುರಿತು ವಿದ್ಯಾರ್ಥಿಗಳು ಮಾಹಿತಿ ನೀಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಹಾನಗರ ಪಾಲಿಕೆ ಪರಿಸರ ಅಭಿಯಂತರರಾದ ಜನಬ್ ಮಾನಪ್ಪ ಪಟೇಲ್ ಹಾಗೂ ಮರಿಯಾ ಅದನ್ ಆಗಮಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಆರ್ಟಿಫ್ಯಾಕ್ಟ್ಸ್ ಫ್ರಮ್ ದಿ ರಿಯೂಸ್ಡ್ ಪ್ಲಾಸ್ಟಿಕ್ ಬ್ಯಾಗ್ಸ್ ಆಸ್ ವೆಲ್ ಆಸ್ ದಿ ಪ್ಲಾಸ್ಟಿಕ್ ಬಾಟಲ್ಸ್, ಸೊ ದಟ್ ದಿಸ್ ಈಸ್ ಅ ಇನಿಷಿಯೇಟಿವ್ ವೇರ್ ವಿ ಆರ್ ಟ್ರೈಯಿಂಗ್ ಟು ಸ್ಟಾಪ್ ದಿ ಮೆನೇಸ್, ದಟ್ ಈಸ್ ವಿ ಆರ್ ಟ್ರೈಯಿಂಗ್ ಟು ಯೂಸ್ ದಿ ಕಂಟ್ರೋಲ್ ದಿ ಪ್ಲಾಸ್ಟಿಕ್ಸ್ in the form of reuse, recycle and reduce. Earlier this was the three mantras, but now one more is added, that is the refuse. So hopefully this is the initiative which is taken up by these institutions, and in the nearing future we shall be confident to say that not only the surrounding areas of the Khaja colony or the Darga will be free from the plastic menace, but also the Gulbarga city will be free of the plastic bags or the plastic menace. And one fine day, even India at national level also, we can say that India is also free of plastic, and they are refusing to use the plastic as the disposable articles at all, sir. Plastic spoons, plastic plates, plastic glasses, plastic one time use plastic, the vegetables alla tartivalla adella use maadi adakke reuse maadi we have prepared idella artifacts prepared maadivi mats, and it's not only for sale, also sale and adu now bado janru ee road mellella malta irtaralla ಅವರಿಂದು ಕೊಡಬೇಕಂತ. ರೇಷ್ಮೆ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿ, ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಉತ್ತಮ ಪ್ರದರ್ಶನ ತೋರಿದ್ದಾರೆ. ಚಿತ್ರಕಲೆಯಲ್ಲಿ ಮೋಹನ್, ಸುಷ್ಮಾ ಮತ್ತು ಪಲ್ಲವಿ ಪ್ರಥಮ ಸ್ಥಾನ ಗಳಿಸಿದ್ದು, ಜಾನಪದ ನೃತ್ಯದಲ್ಲಿ ಸುಷ್ಮಾ ಮತ್ತು ಸಂಗಡಿಗರು ಪ್ರಥಮ ಸ್ಥಾನ ಗಳಿಸಿದ್ದಾರೆ. ದೇಶಭಕ್ತಿ ಗೀತೆ ಗಾಯನ ಸ್ಪರ್ಧೆಯಲ್ಲಿ ತಿಶಿತ್ ಮತ್ತು ಪ್ರೇಮ ಹಾಗೂ ಕತೆ ವಾಚನ ಸ್ಪರ್ಧೆಯಲ್ಲಿ ವೈಷ್ಣವಿ ಪ್ರಥಮ ಸ್ಥಾನ ಗಳಿಸಿ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಶಾಲಾ ಆಡಳಿತ ಮಂಡಳಿ ವಿಜೇತ ವಿದ್ಯಾರ್ಥಿಗಳ ಸಾಧನೆಯನ್ನ ಶ್ಲಾಘಿಸಿದ್ದಾರೆ. ಪಂಡಿತ್ ದೇವಿ ಫುಲಸ್ಕರ್ ಸಂಗೀತ ಸಾಹಿತ್ಯ ಕಲಾ ಸಂಸ್ಥೆಯ ವಿವೇಕಾನಂದ ಸಂಗೀತ ವಿಶ್ವವಿದ್ಯಾಲಯದ 4ನೇ ವಾರ್ಷಿಕೋತ್ಸವ ಹಾಗೂ ಗಾನಯೋಗಿ ಪಂಡಿತ್ ಪಂಚಾಕ್ಷರಿ ಗವಾಯಿಗಳ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 2ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ವಿದ್ಯಾಲಯದ ಸಂಗೀತ ಶಿಕ್ಷಕ ನಾಗರಾಜ್ ಎಂ ಪುರಂಕರ್ ಅವರು ಇಲ್ಲಿನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸಂಗೀತ ವಿದ್ಯಾಲಯ ಐತೆ, ಆ ವಿದ್ಯಾಲಯ ಸಂಸ್ಥೆ ಅಡಿಯಲ್ಲಿ ಪಂಡಿತ್ ಡಿ ವಿ ಪಲಸ್ಕರ್ ಸಂಗೀತ ಸಾಹಿತ್ಯ ಕಲಾ ಸಂಸ್ಥೆ, ಅದರ ಅಡಿಯಲ್ಲಿ ವಿವೇಕಾನಂದ ಸಂಗೀತ ವಿದ್ಯಾಲಯದ 4ನೇ ವಾರ್ಷಿಕೋತ್ಸವ ಐತೆ. ಕಲಬುರಗಿ ನಗರದ ಜೇವರ್ಗಿ ರಸ್ತೆಯ ಸಾಯಿ ಮಂದಿರದ ಬಳಿ ಇರುವ ವಿವೇಕಾನಂದ ಸಂಗೀತ ವಿದ್ಯಾಲಯದಲ್ಲಿ ಸೆಪ್ಟೆಂಬರ್ 2ರಂದು ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು, ಸಮಾರಂಭದ ಉದ್ಘಾಟನೆಯನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸಂಗೀತ ವಿಭಾಗದ ಸಂಯೋಜಕಿ ಪರಿಮಳಾ ಅಂಬೇಕರ್ ಅವರು ನೆರವೇರಿಸಲಿದ್ದು, ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶಾರದಾ ಜಂಬಲ್ ದಿನ್ನಿ ಹಾಗೂ ಚಂದ್ರಕಾಂತ್ ಪಾಟೀಲ್ ಅವರು ಆಗಮಿಸಲಿದ್ದು, ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತ ಸಂಗೀತ ಕಲಾವಿದರು ಸಂಗೀತ ಕಚೇರಿ ನಡೆಸಿಕೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದರು. ಉದ್ಘಾಟಕರಾಗಿ ಪರಿಮಳ ಅಂಬೇಕರ್ ಅಂಥೇಳಿ ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ ಡೀನ್ ಆಗಿದ್ದಾರೆ, ನಮ್ಮ ಸಂಗೀತ ಮುಖ್ಯಸ್ಥರಾದರು ಅವರು. ಆಮೇಲೆ ಅದರೊಳಗೆ ಅಧ್ಯಕ್ಷತೆಯನ್ನು ನಮ್ಮ ಶ್ರೀ ರಾಮಚಂದ್ರ ಕೌರ್ ಅವರು, ಮಿಲಿನ್ ಕಾಲೇಜು ರಿಟೈರ್ಡ್ ಪ್ರಿನ್ಸಿಪಲ್ ಅವರು ಬರ್ತಾ ಇದ್ದಾರೆ. ಮತ್ತು ಮುಖ್ಯ ಅತಿಥಿಯಾಗಿ ಶಾರದಾ ಜಂಬಲ್ದಿನಿ ಅವರು ಆಕಾಶವಾಣಿ ಕಲಾವಿದರು, ಮತ್ತು ಚಂದ್ರಕಾಂತ್ ಪಾಟೀಲ್ BJP ಯುವ ಮುಖಂಡರು ಅವರು ನಮ್ಮ ಕಾರ್ಯಕ್ರಮ ಬರ್ತಾ ಇದ್ದಾರೆ, ಶಿಕ್ಷಕರಾಗಿದ್ದಾರೆ. ಆಮೇಲೆ ವಿಶೇಷವಾಗಿ ನಮ್ಮ ವಿದ್ಯಾಲಯ ವತಿಯಿಂದ, ಸಂಸ್ಥೆ ಮತ್ತು ವಿದ್ಯಾಲಯ ವತಿಯಿಂದ ಇಬ್ಬರು ಸಂಗೀತ ಕಲಾವಿದರಿಗೆ ವಿಶೇಷ ಸನ್ಮಾನ ಅಂತ ಇಟ್ಕೊಂಡಿವಿ. ಅದರೊಳಗೆ ಮೊದಲಿನವರು ಮಾಣಿಕ್ರಾವ್ ಪೊದ್ದಾರ್, ಅವರು ದೊಡ್ಡ ಬಹುಶಃ ಎಲ್ಲರಿಗೂ ಗೊತ್ತು ಪರಿಚಯ ಇದ್ದವರೇ, ಅವರು ಹಿರಿಯ ಸಂಗೀತ ಕಲಾವಿದರು. ಅವರು
ಗಂಧರ್ವ ಮಹಾವಿದ್ಯಾಲಯ ಅಂಥೇಳಿ ಒಂದು ಸಂಸ್ಥೆನ ಕಟ್ಕೊಂಡಿದ್ದಾರೆ. ಗದಗದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಪುಟ್ಟರಾಜ ಗವಾಯಿಗಳ ಸನ್ನಿಧಿಯಲ್ಲಿ ಕಲಿತ ನಾನು. ಅದಕ್ಕೆ ಅವರು ಮಾಡಿದಂಥ ಕಾರ್ಯ ನಮಗಂತೂ ಮಾಡೋಕ್ಕಾಗಲ್ಲ, ಎಷ್ಟಾದರೂ ಎಳ್ಳಷ್ಟಾದರೂ ಮಾಡೋಕ್ಕಾಗತ್ತಂಥೇಳಿ ಈ ಸಂಗೀತ ವಿದ್ಯಾಲಯ ಈ ಸಂಸ್ಥೆ ಅಡಿಯಲ್ಲಿ ಸಂಗೀತ ವಿದ್ಯಾಲಯ ಬೆಳೆಸ್ಕೊಂಡು ಬರ್ತಾಯಿದ್ದೀವಿ. ಈಗ ನಮ್ಮ ಹತ್ರ ಒಂದು 50-60 ಜನ ವಿದ್ಯಾರ್ಥಿಗಳಿದ್ದಾರೆ, ಕಲ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವಿವೇಕಾನಂದ ಸಂಗೀತ ವಿದ್ಯಾಲಯ ಅಂತೇಳಿ ನಮ್ಮ ಇದು ಪಂಡಿತ್ ಡಿ ವಿ ಪಲುಸ್ಕರ್ ಸಂಗೀತ ಸಾಹಿತ್ಯ ಕಲಾ ಸಂಸ್ಥೆ ಅಡಿಯಲ್ಲಿ ವಿವೇಕಾನಂದ ಸಂಗೀತ ವಿದ್ಯಾಲಯ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದು ಆರ್ಗನೈಸ್ ಆಗಿದ್ದು ಜೇವರ್ಗಿ ರಿಂಗ್ ರೋಡ್ ಸಾಯಿ ಮಂದಿರ್ ಕ್ಯಾಂಪಸ್ ಒಳಗೆ 2ನೇ ತಾರೀಕು 9ನೇ ತಿಂಗಳು 2018. ಕಲಬುರಗಿಯ ಇಂದಿನ ಹವಾಮಾನ. ಗರಿಷ್ಠ 31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲಬುರಗಿ ರೈಲ್ವೆ ನಿಲ್ದಾಣ ಎಂದು ಬದಲಾಯಿತು. ಗುಲ್ಬರ್ಗಾ ರೈಲ್ವೆ ನಿಲ್ದಾಣದಲ್ಲಿನ ನಾಮಫಲಕ. ಕನ್ನಡ ಪರ ಸಂಘಟನೆಗಳ ಹೋರಾಟಕ್ಕೆ ಸಿಕ್ತು ಪ್ರತಿಫಲ. ರೈತರ ಸಾಲ ಮನ್ನಾ ಮಾಡಿದ್ರೆ ಆಯ್ತಾ, ಬೆಳೆದ ಬೆಲೆಗೆ ಸೂಕ್ತ ಬೆಂಬಲ ಕೊಡಿ ಸ್ವಾಮಿ. ಬೆಲೆ ಸಿಗದ ರೈತರ ಗೋಳು ಕೇಳೋರು ಯಾರು? ದಿವಂಗತ ಡಾಕ್ಟರ್ ಮುರಳೀಧರ್ ರಾವ್ ಸ್ಮರಣಾರ್ಥ ಬಸವೇಶ್ವರ ಮೆಡಿಕಲ್ ಕಾಲೇಜಿನಲ್ಲಿ ಉಪನ್ಯಾಸ ಕಾರ್ಯಕ್ರಮ ಆಯೋಜನೆ. ಸಾಲ ವಾಪಸ್ ಕೇಳಿದ್ದಕ್ಕೆ ಮಹಿಳೆ ಮೇಲೆ ಹಲ್ಲೆ, ಮಾಡಬೋಳ್ ಎಸ್ಐ ಮೇಲೆ ಆರೋಪ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್,
ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್, ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬಿ ಮಾರ್ಕೆಟ್, ಕಲಬುರಗಿ. ದೂರವಾಣಿ 0847226152 9. Brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagot, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, VV Sangh Shopping Complex, opposite Veterinary Hospital, Sedam Road, Gulbarga. Contact number 08472-236-333 or 97421-36333.